ಲಂಗೋಟಿ ಮ್ಯಾನ್ ಈ ಟೈಟಲ್ ಇಸ್ ವೆರಿ ಡಿಫ್ರೆಂಟ್ ಆಗಿತ್ತು, ಸಡನ್ ಅಂತ ಕ್ಯಾಚಿ ಆಗಿತ್ತು. ಏನಿದು ಟೈಟಲ್ ಹಿಂಗ್ ಇಟ್ಟಾರೆ ಅಂತ ಪುಕ್ಸಟ್ ಅಂತ ಏನು ಅಂದ್ರೆ ಲಂಗೋಟಿ ಅನ್ನೋ ಸಬ್ಜೆಕ್ಟ್ ಹೇಗೆ ಅಂದ್ರೆ ಅದರಲ್ಲಿ ಒಂದು ಸೀರಿಯಸ್ ಕಾಂಟೆಂಟು ಇದೆ, ಕಾಮಿಕಲ್ ಕಾಂಟೆಂಟು ಇದೆ. ಇನ್ನು ಪುಟಗೋಸಿ ಅಂತ ಇಟ್ಬಿಟ್ರೆ ಅದು ತೀರ ಬರೀ ಕಾಮಿಡಿ ಕಡೆನೆ ಹೋಗ್ಬಿಡುತ್ತೆ. ಸೊ ಲಂಗೋಟಿ ಅನ್ನೋದಂದ್ರೆ ಒಂದು ನಂಗೆ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅಂದ್ರೆ ಲಂಗೋಟಿ ವರ್ಡ್ ನಂಗೆ ಆಪ್ಟ್ ಅಂತ ಅನ್ನಿಸ್ತು. ಆಮೇಲೆ ಫ್ಯಾಕ್ಟ್ ಟೈಟಲ್ ಏನ್ ಮಾಡಕ್ ಏನ್ ಮಾಡಕ್ ಅಂದ್ರೆ ಒಂದ್ ದಿವಸ ಹೀಗೆ ನಂಗೆ ಅನ್ನಿಸ್ತು ಲಂಗೋಟಿ ಮ್ಯಾನ್ ಅಂತ ಇಟ್ಬಿಡ್ಬೋದಲ್ಲ ಅಂತ. ಸೊ ಆ ಫೀಡ್ಬ್ಯಾಕ್ ಕೇಳಕ್ಕೆ ಅಂತ ನಾನು ಯಾರ್ಯಾರು ಕಾಲ್ ಮಾಡ್ತೀನಿ ಇಮಿಡಿಯೇಟ್ ಆಗಿ, ಏ ಮೇಡಮ್ ವೆರಿ ಕ್ಯಾಚಿ ಟೈಟಲ್, ಚೇಂಜೇ ಮಾಡಬೇಡಿ ಅನ್ನೋ ಥರ. ಇವನು ಆಮೇಲೆ ನಾನು ಇವನಿಗೂ ಅಷ್ಟೇ ಅಂದರೆ ನೋಡ ಚೆನ್ನಾಗಿಲ್ಲ ಅಂದರೆ ಚೇಂಜ್ ಮಾಡೋಣ ಅಂತ ಇವನು ಹತ್ತು ಒಂದು 20 ಜನ ಫೋನ್ ಮಾಡ್ಕೇದ, ಎಲ್ಲರೂ ಏನು ಕ್ಯಾಚಿ ಟೈಟಲ್ ಕ್ಯಾಚಿ ಟೈಟಲ್ ಅಂದರು. ಆಮೇಲೆ ಅದು ಸೆಕೆಂಡ್ ಥಾಟ್ ಇಂದ ಫಿಕ್ಸ್ ಮಾಡ್ಕೊಂಡ್ವಿ. ಆಸ್ ಎ ಡೈರೆಕ್ಟರ್ ಈ ಸಿನಿಮಾ ನೀವು ಈ ಥರ ಒಂದು ಟೈಟಲ್ ಇಡೋದಕ್ಕೆ ನಿಮ್ಮ ಮುಜುಗರ ಅನಿಸಿದ್ದು ಫಸ್ಟ್? ಸೊ ಏನಾಗಿದೆ ಅಂದರೆ ನಾನು ಈ ಕಥೆನ ತಗೋಬೇಕನ್ನ ಹೇಳಿದ್ನ, ಆಕ್ಚುಲಿ ನಾನು ಇನ್ನು ಬೇರೆ ಯಾವುದೋ ಕತೆ ವರ್ಕ್ ಮಾಡ್ತಾ ಇದ್ದಿತ್ತು. ಆ ಕತೆ ವರ್ಕ್ ಮಾಡ್ಬೇಕಾದ್ರೆ ನನಗೆ ಇದು ಒಂದು ಟ್ರೆಡಿಷನಲ್ ಕ್ಯಾರೆಕ್ಟರ್ ಆಗಿ ಒಂದು ಬಂದಿದ್ದು. ಒಂದು ಹುಡುಗನಿಗೆ ಒಂದೇ ನಾನು ಎಕ್ಸ್ಪೆನ್ಸಿವ್ ಅಂಡರ್ವೇರ್ ಹಾಕೋಬೇಕು ಇಂಪೋರ್ಟೆಡ್ ಅಂತ ಒಂದು ಕನಸಿದೆ ಅಂತ. ಬಟ್ ಅದೇನು ಅಂದರೆ ಆ ಕತೆಯಲ್ಲಿ ದಮ್ ಇದೆ ಅಂತ ಅನ್ಸೋಕೆ ಶುರು ಆಯಿತು ನನಗೆ. ಅದನ್ನು ಮತ್ತೆ ಬೇರೆ ಬೇರೆ ಅಂದರೆ ಅದೇ ಈ ಕರೆಂಟ್ ಸಿಚುವೇಷನ್ ಬೇರೆ ಬೇರೆ ಸರ್ಕಮ್ಸ್ಟೆನ್ಸ್ಗಳು ಇಟ್ಟಾಗ ಇಲ್ಲ ಇದ್ರ ಮೇಲೆ ನಾನು ಕತೆ ಮಾಡಬೇಕು ಅಂದಾಗ ಆಲ್ಮೋಸ್ಟ್ 1 ಇಯರ್ ನಾನು ಇದ್ರ ಮೇಲೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ. ನನಗೆ ಆಗಿಲ್ಲ 1 ಇಯರ್ ಅಂದರೆ ನಾನೇ ಆಗೇ ಮಾಡಿದೆ, ಯಾಕೆಂದರೆ ಅಲ್ಲಿ ಏನೋ ಒಂದು ಸಣ್ಣ ಮುಜುಗರ ಆಗ್ತಾ ಇತ್ತು, ಅಥವಾ ನಾನು ಅದು ಹುಡುಗರ ಪರ್ಸ್ಪೆಕ್ಟಿವಿಂದ ನಾನು ಯೋಚನೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಸೊ ಎಲ್ಲ ಒಂದು ಕಡೆ ಫೇಲ್ ಆಗಿ ನಾನು ಬೇಡ ಅಂತ ಬಿಟ್ಬಿಟ್ಟೆ. ಮತ್ತೆ ನಂಗೆ ಕಾಡ್ತಾ ಇತ್ತು ಇಲ್ಲ ಅದ್ರಲ್ಲಿ ಏನೋ ವಿಷಯ ಇದೆ ನೀನು ಹೇಳ್ಬೇಕಂತ. ಕೊನೆ ನಾನೇನು ಮಾಡಿದೆ ಅಂದರೆ ಒಂದಿಷ್ಟು ಇವತ್ತಿನ ಹುಡುಗರ ಮೈಂಡ್ ಸೆಟ್ ಹಿಂಗಿದೆ, ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಒಂದಿಷ್ಟು ಒಂದು ಅರ್ಥ ಮಾಡ್ತಾ ಹೋದೆ. ನಂಗೆ ಸಿಕ್ಕಿರೋ ಒಂದು ಸುತ್ತಮುತ್ತಲು ಯುವಕರ ಜೊತೆಗೆ ಮಾತಾಡ್ತಾ ಹೋದೆ, ಅವ್ರು ಯಾವ ಥರ ಚಾಟ್ ಮಾಡ್ತಾರೆ, ಅವ್ರು ಯಾವ ಥರ ಇದು ಮಾಡ್ತಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಕೋದೆ. ಅವಾಗ ಗೊತ್ತಾಯ್ತು ಅಂದರೆ ಇವರು ಈಗಿರೋ ಲೆವೆಲ್ಲೇ ಬೇರೆ ಇದೆ, ನಾನು ಅದಕ್ಕೆ ಸ್ಕ್ರಿಪ್ಟ್ ಬರಿಬೇಕು ಅಂತ. ಆಗ ನಾನಂದರೆ ಒಂದಿಷ್ಟು ಮೇಲ್ ರೈಟರ್ಸ್ನ ಇಟ್ಕೊಂಡೆ, ಹಾಂ ಕತೆ ರೆಡಿ ಅಂದರೆ ಕತೆ ನಂದೇ, ಬಟ್ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಸ್ವಲ್ಪ ಕ್ಯಾರೆಕ್ಟರೈಸೇಷನ್ ಅಂತ ಬಂದಾಗ ಆಗ ನಾನೊಂದು ಟೀಮ್ ರೆಡಿ ಮಾಡಿಕೊಂಡೆ. ಅವರೆಲ್ಲ ಸ್ವಲ್ಪ ಅಂದರೆ ಇವತ್ತಿನ ಪೋಲಿತನನು ಗೊತ್ತಿದೆ, ಅಟ್ ದ ಸೇಮ್ ಟೈಮ್ ಸೀರಿಯಸ್ನೆಸ್ನ ಅಡ್ರೆಸ್ ಮಾಡೋದು ಗೊತ್ತಿದೆ. ಆ ಥರದ ಒಂದು ರೈಟರ್ಸ್ನ ಟೀಮ್ ಮಾಡಿಕೊಂಡು ಅವರಿಂದ ಇನ್ಪುಟ್ ತೊಗೊಳ್ತಾ ಹೋದೆ. ಆವಾಗ ನನಗಂದ್ರೆ ನನಗೊಂದು ಬ್ಯಾಲೆನ್ಸ್ಡ್ ಸಿಕ್ತು, ನನಗೂ ಅಷ್ಟರಲ್ಲಿ ಈಗಿನ ಹುಡುಗರು ಹೇಗೆ ಅನ್ನೋದೊಂದು ಗೊತ್ತಿತ್ತು. ಅವರು ಕೂಡ ಇನ್ಪುಟ್ ಕೊಟ್ಟರು. ಆಗ ನನಗೆ ಆಗ ನಾನು ಸ್ಕ್ರಿಪ್ಟ್ ಬರೆದಾಗ ನಾವೆಲ್ಲ ಆ್ಯಸ್ ಎ ಟೀಮ ಬರೆದಾಗ ಓ ಇದೊಂದು ಕಂಪ್ಲೀಟ್ನೆಸ್ ಇದೆ, ಇದು ಆ ಕತೆಗೆ ಏನು ಬೇಕೋ ಅದನ್ನು ಮುಜುಗರ ಇಲ್ದೇ, ಯಾಕಂದ್ರೆ ಮುಜುಗರ ಇಲ್ಲದೆ ಹೇಳಿದ್ರೆ ಮಾತ್ರ ಅದು ವರ್ಕ್ಔಟ್ ಆಗೋಂಥ ಸಬ್ಜೆಕ್ಟ್ ಅಲ್ಲಿ. ನಾನೇನೋ ಸಣ್ಣ ಮುಜುಗರ ತೋರಿಸಿದೆ ನಾನು ವಿಮೆನ್ ಅಂತ ಅಂದರೆ ಅದು ಫೇಲ್ ಆಗ್ತದೆ. ಸೊ ಹಾಗಾಗಿ ಆ ಮುಜುಗರ ಬಿಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು, ಅದು ನಾನು ಮಾಡಿದ್ದೀನಿ. ಸರ್, ನಿಮಗೆ ಲಂಗೋಟಿಯ ಡೈರೆಕ್ಟರ್ ಲಂಗೋಟಿ ಹಾಕು ಅಂದಾಗ ನಿಮ್ಗೆ ಏನು ಅನಿಸಿತ್ತು, ಆ ಥಾಟ್ಸ್ ಏನು ಬಂತು ಆ್ಯಸ್ ಅ ನ್ಯೂ ಕಮರ್ ಹೀರೋ ಕೂಡ, ಏನು ಅನಿಸುತ್ತೆ ಆ ಟೈಮ್? ಏನು ಅನಿಸಿಲ್ಲ, ಲಂಗೋಟಿ ತಾನೇ ಅಷ್ಟೇ ಹಾಕೋಣ ಅದರಲ್ಲಿ ಏನಿದೆ. ಆಮೇಲೆ ನನಗೆ ಮುಂಚೆನೂ ಆಸೆ ಐತೆ ಅದನ್ನು ಅಂಡರ್ವೇರ್ ಆ್ಯಡ್ ಮಾಡಬೇಕು, ಬಾಡಿ ಸಿಕ್ಸ್ ಪ್ಯಾಕ್ಸ್ ಮಾಡಬೇಕು. ಸೊ ನನ್ನ ಯೋಚನೆಗಳು ನನ್ನ ಥಿಂಕಿಂಗು ಸ್ವಲ್ಪ ಬೇರೆ ಥರನೇ ಇತ್ತು. ಸೊ ಹಾಗಾಗಿ ನನಗೆ ಅವೆಲ್ಲ ಏನು ಅನಿಸ್ತಾ ಇಲ್ಲ. ಸೊ ತುಂಬ ಜನಕ್ಕೆ ಅಯ್ಯೋ ಅನಿಸೋದೆಲ್ಲ ನನಗೆ ಅಷ್ಟೇನಾ. ಸೊ ಈ ಥರ ನನಗೆ ಅಂದರೆ ಈಗ ಫ್ಯಾಷನ್ ಶೂಟಲ್ಲಿ ಫ್ಯಾಷನ್ ಶೋ ಅಲ್ಲಿ ಅಂಡರ್ವೇರ್ ಹಾಕ್ತಾರೆ, ನೀವು ಹಂಗೆ ಲಂಗೋಟಿ ಮನೆಯಲ್ಲಿ ಲಂಗೋಟಿ ಹಾಕಿದ್ದೀನಿ ಅಷ್ಟೇ. ಅಲ್ಲಿ ಆ ಥರ ಕ್ಲಿಯರ್ ಮೈಂಡೆಡ್ ಅಂದ್ಬಿಟ್ಟು ನಾನು ಹೋಗಿ ಸೈಡ್ಗೆ ಹೋಗಿ ಹಿಂಗ್ ಸುಮ್ನೆ ಹಿಂಗ್ ತಿರ್ಕೊಂಡ್ರೆ ಅವನ್ ಯಾರೋ ತಾತ, ಪಾಪ ಅವ್ರ ಯಾರೋ ತಾತ ಹಿಂಗೆ ನೋಡ್ಬಿಟ್ಟು ಅವ್ನ ಪಕ್ಕದಲ್ಲಿರೋ ನೋಡು ಅವ್ನ ಹೆಂಗ್ ಮಾಡ್ತಾನೆ ಅಂತ ಈ ತರ ನಾಗರಬಾವಿ ಇತ್ತು. ಅಲ್ಲಂತೂ ಜನ ಏನ್ ಇವ್ರು ಹಿಂಗೆ ಬಿಡ್ಕೊ ಓಡಾಡ್ತಾರೆ, ಜನ ಎಲ್ಲ ಬಂದು ಹೋಗಿ ಮಾಡ್ತಾ ಇದ್ರು. ಅಲ್ಲೇ ಇವನು ಬಟ್ಟೆ ಎಷ್ಟು ಫೇಮಸ್ ಆಗ್ಬಿಡ್ತು ಅಂದ್ರೆ ಎಲ್ಲ ಅವನು ಬೇರೆ ಕಸಿ ಕಸಿ ನೋಡಿ ಅವನು ಬಟ್ಟಲ್ಲಿ ಹಂಡ್ ದಪ್ಪ ದಪ್ಪ ಹಂಡ್ ಹೇಳಿ ಹೇಳಿ ಅಷ್ಟೇ. ನಿಮ್ಗೇನ್ರು ಅದೇನೋ ನನ್ಗೆ ಅರ್ಥ ಆಗ್ತಿಲ್ಲ, ಅದ್ ಯಾವ ತರ ಟ್ರಿಗರ್ ಆಗ್ತಿದೆ ನಿಮ್ಗೆ ಅಂತ, ಸಹಿ ಅನಿಸ್ತಿದ್ಯಾ ಅಥವಾ
ಅಲ್ಲಿರೋ ಪಬ್ಲಿಕ್ ಅಂದ್ರೆ ನಾನು ಪಬ್ಲಿಕ್ ಬಗ್ಗೆ ಪಬ್ಲಿಕ್ ಏನಾದ್ರೂ ಹುಚ್ಚ ಗಿಚ್ಚ ಆತರ ಅನ್ಕೊಳ್ಳಿಲ್ಲ ಅದನ್ನು ಹೇಳದ್ನಲ್ಲ ನಾನು ಫೋನ್ ಮಾಡಿ ನನಗೆ ಏನಾಗ್ಬಿಡ್ತು ಅಂದ್ರೆ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ ಹೀರೋ ಪಾತ್ರದವರಿಗೆ ಕತೆ ಇಷ್ಟಪಡ್ತಾ ಇದ್ರೆ ಇವಾಗ ಲಂಗೋಟಿ ಹಾಕೊಳ್ಳೋದ ಅಂತ ಮುಂಚೆ ಬಿಡ್ತಾರೆ. ನನ್ ಕೊನೆ ತಲೆ ಕೆಟ್ಟು ಫಸ್ಟ್ ನೀ ಲಂಗೋಟಿ ಹಾಕ್ತೀಯಾ ಹ್ಞೂ ಅಂತ ಕತೆ ಹೇಳ್ತೀನಿ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟೆ. ಕೊನೆ ಇವೊಂದು ರೆಫರೆನ್ಸ್ ಇದ್ರೆ ನಾನು ನಿಮಗೆ ನೋಡಪ್ಪ ನೀನು ಫಸ್ಟ್ ಲಂಗೋಟಿ ಹಾಕ್ತೀಯಾ ಅಂದೆ. ಮೇಡಮ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡಬೇಕು ನಾನು ನಿಕೆಟ್ ಆಗಿ ಇದ್ಬಿಡ್ತೀನಿ ಮೇಡಮ್ ಅಂದ್ಬಿಟ್ಟ. ನಾನು ಅಯ್ಯೋ ನನಗೆ ಯು ಎ ಸರ್ಟಿಫಿಕೇಟ್ ಬೇಕಾಗಿತ್ತು, ಯಾ ಸರ್ಟಿಫಿಕೇಟ್ ಅಲ್ಲ ಲಂಗೋಟಿ ಹಾಕೋ ಸಾಕು ಅಂತಂದ್ರೆ ನಾನು ಸಿನಿಮಾಗೋಸ್ಕರ ಇಲ್ಲ ರೆಡಿ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಹೌದು, ಅದಾದ್ಮೇಲೆ ನಾನು ಇನ್ನು ಇದು ಮಾಡ್ತಿರ್ಬೇಕಾದ್ರೆ ಕೂಡ ವರ್ಕ್ಶಾಪ್ ಮಾಡಬೇಕಾದ್ರೆ ಟು ಬಿ ಫ್ರಾಂಕ್ ನಂಗೆ ಇನಿಷಿಯಲಿ ನನಗೆ ಒಂದು ಪರ್ಫಾರ್ಮೆನ್ಸ್ ಕನ್ವಿನ್ಸ್ ಆಗಿಲ್ಲ. ಯಾಕೆಂದ್ರೆ ಇನಿಷಿಯಲಿ ನಂಗೆ ಅವ್ನ ಪರ್ಫಾರ್ಮೆನ್ಸ್ ಕನ್ವಿನ್ಸ್ ಆಗಿಲ್ಲ. ಯಾಕೆಂದ್ರೆ ಅವನು ಎಲ್ಲ ಸ್ವಲ್ಪ ರಗಡ್ ಥರ ಎಕ್ಸ್ಪ್ರೆಷನ್ಸು, ನನಗೆ ಕಾಮಿಡಿ ಬೇಕು. ಇವನು ಒಂಥರ ರಗಡ್ ಥರ ಆ್ಯಕ್ಷನ್ ಇರೋ ಥರ ಏನೋ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಒಂದು ಸುಮಾರು ಎಷ್ಟು ದಿವಸ ನಾವು ಓದಾಡಿದ್ವಿ, ಕೊನೆಗೆ ನನ್ನ ತಲೆ ಒಂದು ಸಲ ಆ್ಯಕ್ಚುಲಿ ಬರ್ತಿಲ್ಲ ಬೇರೆ ಚೇಂಜೇ ಮಾಡಿಬಿಡಲ್ಲ ಅಂತ. ಬಟ್ ಅವ್ನ ಡೆಡಿಕೇಶನ್ ಹೇಗಿತ್ತು ಅಂದರೆ ಅವನು ಓಕೆ ಡೈರೆಕ್ಟರ್ ನನ್ನನ್ನು ಕನ್ವಿನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಹೋಗಿ ಮತ್ತಾರೋ ಆ್ಯಕ್ಟರ್ನ ಹಿಡಿದು ಇನ್ಯಾರ ಹತ್ರ ವರ್ಕ್ಶಾಪ್ ತೊಗೊಂಡು. ನಾನು ರಿಷಬ್ ಶೆಟ್ಟಿ ಸರ್ ಹತ್ರ ಒಂದ್ಸಲಿ ಅದೇ ಒಂದು ಪಾರ್ಟಿ ಮುಗಿಸ್ಕೊಂಡು ಈಚೆ ಬರ್ಬೇಕಾದ್ರೆ ಅವ್ರ ಹತ್ರ ಸರ್ ಕ್ಯಾರೆಕ್ಟರ್ ಒಳಗಡೆ ಹಿಂಗೆ ಹೋಗ್ಬೇಕು ಆಗ್ತಲ್ಲ ನಮಗೆ ಹೋಗೋದಕ್ಕೆ, ಅಯ್ಯೋ ಲವ್ ಅವ್ನು ಇವಾಗ ವಾಚ್ಮ್ಯಾನ್ ವಾಚ್ಮ್ಯಾನ್ ಏನು ಕೆಲಸ ಮಾಡ್ತಾನೆ ಹೋಗಕ್ಕೆ ಇದು ಮಾಡಿದ್ ಅಷ್ಟೇ ಕಣೋ ಕ್ಯಾರೆಕ್ಟರು ಅಂತ ಅಂತ ಹೇಳಿದರು. ನಾನು ಓಕೆ ತಿರ್ಗಾ ಅದು ಹೋಗಿ ತಿರ್ಗಾ ವರ್ಕ್ ಮಾಡ್ತಾಯಿನಿ ಹತ್ತುತ್ತಾ ಇಲ್ಲ ತಲೆಗೆ, ತಿರ್ಗಾ ದಿಗಂತ ಅವ್ರ ಹತ್ರ ಒಂದ್ಸಲಿ ಕೇಳಿದ್ದೆ ಅವ್ರ ಮಗ ಹಿಂದೆ ಹಿಂದೆಯಿಂದ ಬರ್ಕೋಬಾ ಕ್ಯಾವನ್ ಕ್ಯಾರೆಕ್ಟರ್ ನಿಂತು ಈ ಕಡೆಯಿಂದ ತಿರ್ಗಾ ನೆಕ್ಸ್ಟ್ ಏನಾಗುತ್ತೆ ಬರ್ಕೋ ಇದೆಲ್ಲ ಎಲ್ಲ ಸೇರಿಸಿ ಒಂದು ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಇದು ಮಾಡು. ಓಕೆ ಸೊ ಎಷ್ಟು ತುಂಬ ಜನದ ಹತ್ರ ಎಷ್ಟೋ ಜನ ಹತ್ರ ಸಿಕ್ಕದವ್ರ ಹತ್ರ ಎಲ್ಲ ಕೇಳ್ಬಿಟ್ಟಿದ್ದೀನಿ ನಾನು ಸರ್ ಹಿಂಗೆ ಇದಾದು ಅಂತ. ಆಮೇಲೆ ಅದಕ್ಕೋಸ್ಕರ ಯೋಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ದ ಅಂದರೆ ಸ್ವಲ್ಪ ಮೈಂಡ್ ಕಂಟ್ರೋಲ್ ಬರುತ್ತೆ ಅಂತ, ಒಂದಿಷ್ಟು ಫೇಶಿಯಲ್ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡ್ದ. ಆಮೇಲೆ ನಿಧಾನಕ್ಕೆ ಒಂಚೂರು ನನಗೆ ಓಕೆ ಇವ್ನು ಕ್ಯಾರೆಕ್ಟರ್ ಒಳಗೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಟೈಮ್ ಕೊಡ. ಆ್ಯಕ್ಚುಲಿ ನಾವು ಆಮೇಲೆ ಒಂದು 4-5 months ಶೂಟ್ ಬಗ್ಗೆ ಯೋಚನೆ ಮಾಡಿಲ್ಲ, ಫಸ್ಟ್ನೇ ಕ್ಯಾರೆಕ್ಟರ್ ಇದೆಯೋ ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತ. ಸೊ ಆ ಟೈಮ್ ಕೊಟ್ಬಿಟ್ಟೆ ಅವನಿಗೆ. ಬಟ್ ಆ ಟೈಮಲ್ಲಿ ಅವನಂದ್ರೆ ಹಾರ್ಡ್ ವರ್ಕ್ ಹಾಕಿ ಆ ಕ್ಯಾರೆಕ್ಟರ್ ಒಳಗೆ ಬಂದ ಕೊಡ. ಇಲ್ಲ ಈ ಥರ ಒಂದು ಪಾತ್ರ ಮಾಡೋಕ್ಕೆ ಆ ಥರ ಒಂದು ಡ್ರೆಸ್ ಹಾಕೋಕ್ಕೆ ಯಾರೇ ಆಗಲಿ ಇದರ ಪಟ್ಟೆ ಬರ್ತಾರೆ. ಆಮೇಲೆ ಆ ಕ್ಯಾರೆಕ್ಟರ್ ಅವನು ತುಂಬ ಇನ್ನೋಸೆಂಟು ಮತ್ತು ಅವನು ಸ್ವಲ್ಪ ಕಾಮಿಡಿ ಇದು ಬರಬೇಕಲ್ಲ, ಸೊ ಅದು ಕ್ಯಾರೆಕ್ಟರ್ ಬೇರೆ ಥರ ಇತ್ತು. ಸುಮ್ಮನೆ ಹಿಂಗೆ ಬಂದು ನಿಂತು ಆ ಥರ ಇರಲಿಲ್ಲ ಅದು ಕ್ಯಾರೆಕ್ಟರ್ ಬೇರೆ ಥರನೇ. ಸೊ ಅದು ಆಡಿಯನ್ಸ್ಗೂ ಇಷ್ಟ ಆಗಲಿ ಅಂತಲೇ ನನ್ನ ಆಸೆ. ಇಲ್ಲಿಯವ್ರ ಹತ್ರ ಕೊಡ್ತೀನಿ, ನೀವು ಲಂಗೋಟಿ ಹಾಕಿದ್ರ ಇಲ್ಲ ಲಂಗೋಟಿ ಬಿಚ್ಚಿದ್ರ ಆಕ್ಟಿಂಗ್ ಜೊತೆ ಲಂಗೋಟಿ ಹೀರೋ ಜೊತೆ ಏನ್ ಮಾಡಿದ್ರು? ಏನು ಮಾಡಿಲ್ಲ ಹೀರೋ ಜೊತೆ, ಏನು ಮಾಡಿಲ್ಲ ಹೀರೋ ಜೊತೆ, ಏನು ಮಾಡಿಲ್ಲ ಪಾತ್ರ ಹೇಗಿತ್ತು ಮೇಕಿಂಗ್ ಅಲ್ಲಿ ಮೇಡಮ್? ಇಷ್ಟು ನಿಮ್ಗೆ ಯಾವ ತರ ಪಾತ್ರ ಕೊಟ್ಟಿದ್ರೆ ಚಾಲೆಂಜಿಂಗ್ ಏನನ್ನ ಇತ್ತಾ? ಇಲ್ಲ ನೀವು ಮಾಡೋ ಕಾಮಿಡಿನೇ ಇಲ್ಲ ರೊಟೇಷನ್ ಏನಾದ್ರೂ ಇತ್ತ? ಇಲ್ಲ ಇಲ್ಲ ಬೇರೆ ತರ ಇತ್ತು, ಅಂದ್ರೆ ಕಾಮಿಡಿ ಅದೇ ತರ ಕ್ಯಾರೆಕ್ಟರ್ ಬಂದು ಅದೇ ತರ ಇದ್ದಿದ್ದು. ಮೇಡಮ್ ನಾಲ್ಕು ಡೈಲಾಗ್ ಕೊಟ್ರೆ ಅವ್ರೊಂದು 8 ಡೈಲಾಗ್ ಅವರೇ ಓನಾಗಿ ಸೇರಿಸಿ ಅದನ್ನ ಇನ್ನೂ ಚೆನ್ನಾಗಿ ಇಂಪ್ರೊವೈಸ್ ಮಾಡಿ ಸೂಪರ್ ಆಗಿ ಚೆನ್ನಾಗಿ ಮಾಡ್ತಾರೆ. ನಾನು ಅದು ತುಂಬಾ ಇಷ್ಟ ಆಗ್ತಿತ್ತು ಅವ್ರು ಅದನ್ನೆಲ್ಲ ಮಾಡ್ಬೇಕಾರೆ. ಅಂದ್ರೆ ಅದೇ ಹೇಳಿಲ್ಲ, ಇಡೀ ಸಿನಿಮಾದಲ್ಲಿ ಒಂದು ರೀಟೇಕ್ ಕಿಲ್ತ ಮಾಡಿದ ಸೀಕ್ವೆನ್ಸ್ ಅಂದ್ರೆ ಇವ್ರಿಬ್ರದ ಅವ್ರು ಎಷ್ಟು ಅಂದ್ರೆ ಇನ್ವಾಲ್ವ್ ಆಗ್ಬಿಟ್ಟಿದ್ರು ಇಬ್ರು ಅಂದ್ರೆ ಇವನಿಗೂ ಅವನ ಸೀನ್ ಚೆನ್ನಾಗದ. ನಮ್ಮ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನಾವು ವರ್ಕ್ಶಾಪ್ ಮಾಡ್ಕೊಂಡಿದ್ವಿ, ಹೀರೋ ಹೀರೋನ್ ಕಾಂಬಿನೇಷನ್ ವರ್ಕ್ಶಾಪ್ ಮಾಡ್ಕೊಂಡಿದ್ದೀವಿ, ತಾತ ನಮ್ಮ ಮಗದ ಕ್ಯಾರೆಕ್ಟರ್ ವರ್ಕ್ಶಾಪ್ ಮಾಡಿದ್ವಿ, ಇವ್ರು ಮಾಡ್ಕೊಂಡಿದ್ದೀವಿ. ಸೊ ಇವ್ರಿಬ್ರು ಅಂತ ಅದು ಎಷ್ಟು ಜಲ್ಲಾಗ್ಬಿಟ್ರು ಅಂದ್ರೆ ನಮ್ಗೆ ಅವತ್ತು ಲಾಟ್ ಸೀಕ್ವೆನ್ಸ್ ಇತ್ತು, ಟೈಮೂ ಇಲ್ಲ. ಒಂದು ಸಲ ಕ್ಯಾಮ್ರಾ ಇಟ್ವಿ, ಒಂದೇ ಟೇಕ್ ಅಲ್ಲಿ ಎಲ್ಲ ಪಟ 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 ಇವ್ರು ಮುಗಿಸ್ಬಿಟ್ರು. ನೈಟ್ ಆಗ್ಬಿಟ್ಟಿತ್ತಲ್ಲ ಬ್ರೋ, ನೈಟ್ ಆಗೋಗಿತ್ತು ತೀರ್ಥ ಪ್ರೋಕ್ಷಣೆ. ಅವರು ನಿದ್ದೆ ಇಲ್ಲ ಆಗಾಗ ಅವ್ರು ಪಾಪ ಲಾಸ್ಟ್ ಕಳ್ದೋಗ್ಬಿಡಿದ್ರು ನನಗೆ. ನಾವೇನೋ ಜೋಶಲ್ ಸ್ಕ್ರಿಪ್ಟ್ ಸೀನ್ ಬರ್ಬಿಟ್ಟಿದ್ವಿ ಶೂಟ್ ಮಾಡ್ಬಿಟ್ಟಿದ್ವಿ, ಅಲ್ಲಿ ನೋಡಿದ್ರೆ
320 ಬಂದ್ಬಿಟ್ಟಿದೆ ಫಸ್ಟ್ ಇದು ಕಟ್ ಮಾಡಿ 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 ಫಸ್ಟ್ ಕಾಪಿ ಅಂದರೆ ಫಸ್ಟ್ ಡ್ರಾಫ್ಟ್ ಆಮೇಲೆ ಕಟ್ ಮಾಡ್ತಾ ಮಾಡ್ತಾ ಏನು ಕಟ್ ಮಾಡಿ ಏನು ಕಟ್ ಮಾಡೋಣ ಅಂತ ಆಡಿಯನ್ಸ್ನ ಫೀಡ್ಬ್ಯಾಕ್ ಒಂದು ಸ್ವಲ್ಪ ರ್ಯಾಂಡಮ್ ಆಗಿ ಕರೆದು ನಿಮ್ಗೆ ಯಾವ್ದು ಇಷ್ಟ ಆಗ್ತಾ ಇಲ್ಲ ಕಟ್ ಮಾಡೋಣ ಅಂತ ಕರೆದಾಗ ಕೂಡ ಒಬ್ಬರು ಕೂಡ ಇವರಿಬ್ರು ಸೀನ್ದು ಒಂದು ಪಾಯಿಂಟ್ ಹೇಳಿಲ್ಲ. ನಾನೇ ಕಟ್ ಮಾಡೋಣ ಅಂತ ಇದ್ದೀನಿ, ಏ ಬೇಡ ಮೇಡಮ್ ಇದು ಚೆನ್ನಾಗಿದೆ ಒಂದು ಸೀನು ಕಟ್ ಮಾಡಿ, ಒಂದು ರಿಯಾಕ್ಷನ್ ತೆಗ್ದಿಲ್ಲ ನಾವು, ಎಷ್ಟು ಕಟ್ ಕ್ರಂಚ್ ಮಾಡಿದ್ದೀವಿ ಬಟ್ ಇವರಿಬ್ರು ಒಂದು ರಿಯಾಕ್ಷನ್ ತೆಗ್ದಿಲ್ಲ. ಸೊ ಅಷ್ಟು ಜಾಲಿಯಾಗಿ ಅಂದರೆ ಚೆನ್ನಾಗಿದೆ. ನಮ್ ಸಿನಿಮಾದಲ್ಲಿ ಪಂಚ್ ಡೈಲಾಗ್ಸ್ ಅಂತ ಹೇಳೋದ್ಕಿಂತ ಸೀನ್ಸ್ಗಳೇ ಕಾಮಿಡಿ ಇದೆ. ನಾವು ಡೈಲಾಗ್ ಅಲ್ಲಿ ಕಾಮಿಡಿ ಮಾಡೋ ತರ ಏನಿಲ್ಲ. ಸೊ ಸೀನ್ಗಳೇ ಆ ಕಾಮಿಡಿ ತುಂಬಿದೆ. ಇಲ್ಲಿ ಅವ್ರದ್ದು ಯಾವ ಕಂಪ್ಲೇಂಟ್ ಇರುತ್ತೆ, ನಂಗೆ ಹೀರೋಯಿನ್ ಕೊಡಲ್ಲ ನಂಗೆ ಹೀರೋಯಿನ್ ಕೊಡಲ್ಲ ಅಂತ ನೀವಾದ್ರೂ ಕೊಟ್ರೆ ಈ ತೋರ್ಸೇ ಇಲ್ಲ ಇವ್ರ ಹೀರೋಯಿನ್ ನೋಡಿಲ್ಲ ನಾನು ಈ ಸಿನಿಮಾ. ನಾವು ಅದೇ ಅವನಿಗೆ ಇವನ ಹೀರೋಯಿನ್ ಕೊಟ್ವಿ, ಇವನಿಗೆ ಅವನ ಹೀರೋಯಿನ್ ಕೊಟ್ವಿ, ಇಬ್ರು ಕೆಮಿಸ್ಟ್ರಿ ಅಂತ ಚೆನ್ನಾಗಿ ಮ್ಯಾಚ್ ಆಯ್ತು. ಹೀರೋಯಿನ್ ಜೊತೆಗೆ ಇವನ್ ಕೆಮಿಸ್ಟ್ರಿ ಮ್ಯಾಚ್ ಆಗಿಲ್ಲ, ಇವನ ಜೊತೆ ಮ್ಯಾಚ್ ಆಯ್ತು. ಹೌದು ಮೇಡಮ್ ಸಿನಿಮಾದಲ್ಲಿ ಮೇಡಮ್ ನಿಮ್ಮ ಹಿನ್ನೆಲೆ ನನಗೆ ಗೊತ್ತಾಗಿಲ್ಲ. ನಾನು ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ನನಗೆ ಸಿನಿಮಾ ಕಡೆ ಬರಬೇಕು ಡಿರೆಕ್ಷನ್ ಮಾಡಬೇಕಂತ ಭಾಳ ಆಸೆ ಇತ್ತು. ಸೊ ಅಲ್ಲೇ ಬ್ರೇಕ್ ತೊಗೊಂಡು ಮುಂಬೈಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ತೊಗೊಂಡು ಬಂದು ಆಮೇಲೆ ಮತ್ತೆ ಬಾಷಲ್ ಕೆಲಸ ಮಾಡ್ತಾನೆ, ಕಾರ್ಪೊರೇಟ್ ಫಿಲ್ಮ್ಸು ಆ್ಯಡ್ ಫಿಲ್ಮ್ಸ್ದೆಲ್ಲ ಅಸೋಸಿಯೇಟಾಗಿ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸಹ ಯಾವ ಕಾನ್ಫಿಡೆಂಟ್ ಬಂತು ಬಿಟ್ಟು ನಂದೇ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಆಮೇಲೆ ಶಶಾಂಕ್ ಸರ್ ಜೊತೆಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ, ಮಗೇಶ್ ಸರ್ ಜೊತೆಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಹಾಗೆ ಮಾಡ್ತಾ ಮಿರ್ಚಿ ಮಂಡಕ್ಕಿ ಕಡಕ್ ಚಾಯ್ ಅಂತ 2015 ಡೈರೆಕ್ಟ್ ಮಾಡಿದೆ. ಆಮೇಲೆ ಟೆಲಿವಿಷನ್ ಕಡೆ ಹೋದೆ ಇಮಿಡಿಯೇಟಾಗಿ. ನನ್ನೊಂದು ಎರಡು ಸ್ಟೋರಿ ತುಂಬ ಇಷ್ಟ ಆಯಿತು ಚಾನೆಲ್ ಅವ್ರಿಗೆ. ಸೊ ಹಾಗಾಗಿ ಅವರು ಅಲ್ಲೇ ಅಂದರೆ ಎಂಪ್ಲಾಯಿ ಆಗಿ ವರ್ಕ್ ಮಾಡಿದೆ. ಮತ್ತೆಲ್ಲ ಇಲ್ಲಿ ಸೆಳೆತಾ ಇಲ್ಲ ಸಿನಿಮಾ ಬರ್ತಿತ್ತು. ಹಾಂ, ಅದೊಂಥರ ಬಿಗ್ ಸ್ಕ್ರೀನ್ ಅನ್ನೋದು ಯಾವಾಗ ಎಳಿತಾನೆ ಇರ್ತಲ್ಲ ಹಾಗೆ ಸೆಳಿತಾನೆ ಇತ್ತು. ಬರೋದು ಬೇಡ ಅಂದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಒಂದು ಕಂಫರ್ಟಬಲ್ ಝೋನಲ್ಲಿ ಇದ್ಬಿಡ್ತೀರಾ. ಅದು ಬಿಟ್ಟು ಮತ್ತೆ ಬರೋದಿದೆಯಲ್ಲ, ಬೇಕಾ ಈ ರಿಸ್ಕ್ ಬೇಕಾ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್. ಕೊನೆಗೆ ನಂಗೆ ಯಾವಾಗ ಈ ಸ್ಕ್ರಿಪ್ಟ್ ಸಿಕ್ತಲ್ಲ ಈ ಕತೆ, ಇದು ನಂಗೇನೋ ನನ್ನ ಕಾನ್ಫಿಡೆನ್ಸ್ ಬಂತು. ಇಲ್ಲ ಇದು ವರ್ಕ್ ಮಾಡಿದ್ರೆ ನಿನಗೆ ಒಂದೊಳ್ಳೆ ಹೆಸರು ತರುತ್ತೆ, ನೀನು ಅಂದ್ಕೊಂಡು ಸಾಧಿಸ್ತೀಯ ಅನ್ನೋದು ಒಂದು ಏನೋ ಒಂದು ಇಂಟ್ಯೂಷನ್ ಬಂತು. ಅದಾದ್ರೆ ಮತ್ತೆ ಈ ಕಡೆ ಬಂದು ಈ ಸಿನಿಮಾ ಸ್ಟಾರ್ಟ್ ಮಾಡಿದೆ. ಸೂಪರ್ ಮೇಡಮ್. ನಾವು ಪ್ರಯತ್ನ ಪಡ್ತಾನೆ ಇದ್ದೀವಿ ಈ ಫೀಲ್ಡಲ್ಲಿ, ಇದ್ದೀವಿ ಪ್ರತಿದಿನ ಸಿನಿಮಾನೇ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ನೀವು ಮಾಡ್ತಾ ಇದ್ದೀರಾ? ನಾನು 10 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ನಾನು ಸೀರಿಯಲಲ್ಲಿ ಸ್ಟಾರ್ಟ್ ಮಾಡಿದ್ದು, ಸಕ್ರಬೆಲ್ ಶ್ರೀನಿವಾಸ್ ಅವರು ಡೈರೆಕ್ಟರ್ ಆಕಾಶದೀಪ ಸೀರಿಯಲಲ್ಲಿ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅಲ್ಲಿ ಸಣ್ಣ ಪಾತ್ರ ಬೇರೆ ಮಾಡ್ತಿದ್ದೆ. ಸೊ ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ, ಯಾವುದು ದಿಢೀರಂತ ಆಗಲ್ಲ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ, ಓ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ನನ್ನ ಆ್ಯಟಿಟ್ಯೂಡು ನನ್ನ ಸ್ಟೈಲೇ ಬೇರೆ ಇತ್ತು ಅವಾಗ, ಬಟ್ ಇವಾಗ ಫುಲ್ ಎಲ್ಲ ಕಾಮ್ ಆಗಿ ಸೆಟಲ್ಡ್. ಇಂಡಸ್ಟ್ರಿ ಎಲ್ಲಾನು ಕಲಿಸುತ್ತೆ ಅನ್ಸುತ್ತೆ. ಕೆಲಸ ಅಲ್ಲಿ ಅನುಭವ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಏನು ಅಂತ. ಅನುಭವ ಇದ್ರೆ ಏನಾಗುತ್ತೆ ಅಲ್ಲ, ಹಂಗೆ ಅದು ಹೋಯ್ತಾ 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 ಅನುಭವ ಆಗುತ್ತೆ. ಸ್ಟೇಜ್ಗೆ ಎಷ್ಟು ವರ್ಷ ಕೆಲಸ ಕೊಟ್ಟರೆ ನೀವು? ನಾನು ಅಲ್ಲೇ ಟಿವಿ ತುಂಬಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಇಪ್ಪತ್ತು ಅಲ್ಲ, ನಿಮ್ಗೆ ಹಿಂದೆ ಕೂಡ ನಾನು ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿದ್ರು ಅಲ್ಲಿಂದ ಇಲ್ಲಿವರೆಗೂ. ಹೋಗ್ತಾ ಇರೋದ ಟೈಮ್ಗೆ ಯಾರು ನಿಲ್ಲಲ್ಲ, ಶೆಲ್ ಕಿತ್ತಾಕಿದ್ರು ಓಡ್ತಾ ಇರತ್ತೆ. ಬಟ್ ಇಲ್ಲಿ ತುಂಬಾ ಜನ ಬರ್ತಾರೆ, ಎವ್ರಿ ಸ್ಟೇಜ್ ಒಂದೊಂದು ಪಾಠ ಕಲಿತಾನೆ ಇರ್ತೀವಿ. ನಾವು ಇಲ್ಲೇನೊಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಬಂದ್ರೆ ಲೇಟ್ ಆಗ್ಬೋದು, ಬೇಗಾರ ಆಗ್ಬೋದು, ಲೇಟರ್ ಆಗ್ಬೋದು, ಬಟ್ ಒಂದು ದಿವಸ ಪಟ್ಟು ಬಿಡ್ದಂಗೆ ಮಾಡಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂತಾನೆ ಸ್ಟಾರ್ಟಿಂಗ್ ಫಿಕ್ಸ್ ಆಗಿರ್ತದೆ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಏನು ಫಿಕ್ಸ್ ಆಗಿರಲ್ಲ ಬಿಡಿ, ಇಲ್ಲಿಗೆ ಬಂದಾಗ ಫಿಕ್ಸ್ ಆಗುತ್ತೆ ಡೈರೆಕ್ಟರ್ ಬರಬೇಕು ಡೈರೆಕ್ಟ್. ಈಗ ನೋಡೋಣ, ನಾವು ಹಿಂಗೆ ಸುತ್ತಿಂಗ್ ಸುತ್ತಿಂಗ್ ಬಳಸಿ ಆ್ಯಕ್ಟಿಂಗ್ ಮಾಡ್ಕೊಂಡು ಹಿಂಗೆ ಹಂಗೆ ಓಡಾಡ್ತೀವಿ. ನಿಮ್ಮ ಡೈರೆಕ್ಟ್ ನೀವು ಡೈರೆಕ್ಟರ್ ಆಗಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಪ್ರಾಮಿಸ್. ಸೀರಿಯಲ್ಸಾಗಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಡೈರೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲ ನೀವು ಮಾಡ್ತಾರೆ ಅವರು ಶಾರ್ಟ್ ಫಿಲಮ್. ನೀವು ಹೀರೋಯಿನ್ ಫಿಕ್ಸ್ ಬಿಡಿ ಮೇಡಮ್. ಏಯ್ ಬೇಡ, ಹೀರೋಯಿನ್ ಹೀರೋಯಿನ್ ಬೇರೆ ಹಾಕೊಳ್ಳೋಣ ಮೇಡಮ್, ನಾ ಡೈರೆಕ್ಷನ್ ಟೀಮ್ಗೆ ಹಾಕೊಳ್ಳೋಣ. ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಎಷ್ಟು ಇದು ಮಾಡೋದು ಶೂಟಿಂಗ್ ಅಲ್ಲಿ ನಾವು ಅವ್ರ ಹೆಂಗ್ ಮಾಡ್ಬೇಕು? ಬೇಡ ಬೇಡ ಮೇಡಮ್. ಸರ್ ಅಂದ್ರೆ ಲಂಗೋಟಿ ಮ್ಯಾನ್ ಸಮಾಜಕ್ಕೆ ಏನಾದ್ರೂ ಹೇಳಿಕೊಟ್ಟಿದ್ಯಾ? ಇಲ್ಲ ಓನ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಆ ಥರ, ಇಲ್ಲ ಓನ್ಲಿ ಫ್ಯಾಮಿಲಿ ಡ್ರಾಮಾ ಆ ಥರದ್ದು ಏನಾದರೂ ಹೇಳಿಕೊಟ್ಟಿದ್ಯ? ಇದು ಎಲ್ಲ ಥರನೂ ಇದೆ. ನೀವೇನು ಹೇಳಿದ್ರೆ ಮೂರು ಸಮಾಜಕ್ಕೂ ಇದೆ,
ಸೆಲ್ಫ್ಗೂ ನೀವು ನೋಡ್ತಾ ಇದ್ರೆ ನಿಮಗೂ ಇದೆ, ಫ್ಯಾಮಿಲಿಗೂ ಒಂದು ಪಾಯಿಂಟ್ ಇದೆ. ಅದು ಅವ್ರವ್ರ ಅವ್ರವ್ರ ಪಾಯಿಂಟ್ ಆಫ್ ವ್ಯೂಲಿ ಏನೇನು ಯೋಚನೆ ಮಾಡ್ತಾರೆ ಅದನ್ನು ಅಳವಡಿಸ್ಕೋಬೋದು. ಆಮೇಲೆ ಅದೇನು ಅಂತ ನಾನು ಹೇಳೋಕ್ಕಾಗಲ್ಲ ಈಗಲೇ. ಸೊ ಹಾಗಾಗಿ ಇದು ಹೆಂಗೋ ಹಿಂಗೆ ಹೇಳ್ತಾ ಇಲ್ಲ. ಹೀರೋಯಿನ್ ಜೊತೆ ಕಾಸಿ ಸುತ್ತದ್ದು ಮರ ಸುತ್ತದ್ದು ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ಆ್ಯಕ್ಚುಲಿ ಒಂದು ಸೀನ್ ಇತ್ತು ಬಟ್ ಡೂಪ್ ಹಾಕ್ಸ್ಬಿಟ್ರು ಬೇರೆಯವ್ರ ಜೊತೆ. ಏನಿಲ್ಲ, ಸುಮ್ಮನೆ ರೀಟೆಕ್ ತೊಗೊಂಡು ಇವನು. ಆಮೇಲೆ ನನಗೆ ಗೊತ್ತಾಯ್ತು ಅದು ಸುಮ್ಮನೆ ಸೀನ್ ಬರಲಿ ಅಂತ ಸುಮ್ಮನೆ ರೀಟೆಕ್ ತಗೋತಾ ಇದ್ದು. ಒಂದು ಇಂಟೆನ್ಸ್ ಸೀನ್ ಇದೆ ನಂದು ಹೀರೋಯಿಂದು. ಮೇಡಮ್ 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 ಎಲ್ಲ ನಿಂತಿದ್ರು, ಮೇಡಮ್ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಮೇಡಮ್, ಹಿಂಗೆ ಏನು ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಮೇಡಮ್ ನೋಡಿ, ನಾನು ಇಲ್ಲಿಂದ ಹೋಗಿ ಹಿಂಗಿಂದ ಹೋಗಿ ಇಲ್ಲಿ ಹಿಂಗೆ ಮಾಡ್ತೀನಿ, ನಿಮ್ಗೆ ಕಿಸ್ ಕೊಡ್ತೀನಿ ಮೇಡಮ್. ಹಾಂ, ಎಲ್ಲರೂ ಶಾಕ್ ಆಗಿಬಿಟ್ರು. ಕಿಸ್ ಕೊಟ್ರೆ ಅಲ್ಲ, ಎಲ್ಲರೂ ಏನ್ರಲ್ಲಿ ಹೋಗ್ತಾ ಇದೆಯಾ ನೀನು ಅಂತ ಶಾಕ್ ಆಗಿಬಿಟ್ಟಿದ್ದೆ ನಾನು. ಹಿಂಗೆ ಆಮೇಲೆ ಮೇಡಮ್ ಇಲ್ಲ ಇಲ್ಲ ಇಲ್ಲ, ನಾನು ಹಿಂಗೆ ಮೂಗಲ್ಲಿ ನಿಂಗೆ ಹೋಗಿ ಹಿಂಗೆ ಕಿಸ್ ಕೊಡ್ತೀನಿ ಮೇಡಮ್. ಇಲ್ಲೆಲ್ಲ ಮಾಡ್ಬಿಡಿ, ಅದು ನನಗೆಲ್ಲ. ಅಲ್ಲ ಬ್ರೋ, ಅದು ನಿಮ್ಮ ಪಾತ್ರ ನೋಡಿ ಏನು ಚೆನ್ನಾಗಿತ್ತು ಸರ್ ನನ್ನ ಪಾತ್ರ ಅಂದ್ರೆ ಹೇಳಿದ್ರಲ್ಲ ಕಾಮಿ ಇಟ್ಟಿಗೆ ಪಂಚ್ ಡೈಲಾಗ್ಸ್ ಎಲ್ಲ ಇತ್ತು ನಾನು ಮೇಡಮ್ ನೋಡಿದಾಗ ಒಂದು ಎಂಟರ್ಟೈನ್ಮೆಂಟ್ ನೋಡ್ಬೋದು ಸಿನಿಮಾದಲ್ಲಿ. ಮೇಡಮ್ ಮಾಡ್ಸವ್ರೆ ಆಕ್ಟಿಂಗ್ ಇಲ್ಲ ಏನು ಕೆಟ್ಟಾಗಿಲ್ಲ ಇಟ್ಟಂಗಿಲ
ಯೂಟ್ಯೂಬಲ್ಲಿ ಯಾವುದೋ ಒಂದು ಗಿಲ್ಲಿ ನಟ ಅಂತ ಒಂದೆರಡು ಯೂಟ್ಯೂಬ್ ಇದು ಫೇಮಸ್ ಆಗಿತ್ತು ಸ್ವಲ್ಪ ಕುಡ್ಕೊಂಡು ಗಲಾಟೆ ಮಾಡೋದು ಅಲ್ಲಿ ಇಲ್ಲಿ ಅವರಿವ್ರು ಇಂಟರ್ವ್ಯೂ ಕಳಿಸ್ತಾರೆ ರೀಲ್ಸ್ ಒಂದು ಫೇಮಸ್ ಆಗಿತ್ತು. ನಾನು ಯಾರು ಸೆಲೆಕ್ಟ್ ಅಂದ್ರೆ ಸೆಟ್ ಆಗ್ತಾರೆ ಅಂದ್ರೆ ಆದ್ರೆ ಅವ್ರು ಹೋಗಿ ನೋಡಿ ನೀವು ಕರೆದಿತ್ತು. ಅವಾಗ ಇನ್ನೂ ಅಂದ್ರೆ ಚಾನೆಲ್ ಅಲ್ಲಿ ಇರಲಿಲ್ಲ, ಇನ್ನು ಯೂಟ್ಯೂಬೇ ಮಾಡ್ಕೊತಿದ್ದ, ಇನ್ನು ಯಾರಕ್ಕೂ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ. ಬಟ್ ಇವತ್ತು ನೀವು ಅಷ್ಟು ಚಾನೆಲ್ ಮಾಡಿದ್ರು ಆ ಫಸ್ಟ್ ವಿಡಿಯೋ ಬಂದು ಎಲ್ಲದಕ್ಕೂ ಒಂದೇ ವ್ಯಾಲ್ಯೂ ಇದೆ, ಡೋಂಟ್ ವರಿ. ಇವತ್ತಿಗೂ ಸೇಮ್ ವೆಯ್ಟೇ ಅದು, ಆ ವಿಡಿಯೋನೇ ಸಖತ್ ವೆಯ್ಟ್ ಇದೆ. ಅದಕ್ಕೆ ನೀವು ಇನ್ನೂ 10 ಚಾನೆಲ್ ಅಲ್ಲಿ ಕೆಲಸ ಮಾಡಿದ್ರು ಆ ವೆಯ್ಟ್ ಬಿಡ್ಸಕ್ಕಾಗಲ್ಲ ಬಿಡಿ. ನೀವು ಎಷ್ಟೇ ಆದ್ರೂ ಹುಡುಗಿಯರ ಲೈನ್ ನೋಡೋದು ಬಿಡಲ್ವಲ್ಲ ಯಾರು ಅದು ಮನುಷ್ಯರು ಗಂಡು ಮಕ್ಳು ಅಂದ್ಮೇಲೆ ನಮ್ದು ಎಲ್ಲಾರದು ಅದು ಇದ್ದಿದ್ದೆ ನಿಜವಾಗ್ಲೂ ಬಿದ್ದಿಲ್ಲ ಬ್ರೋ, ನಿಜವಾಗ್ಲೂ ಅಂದ್ರೆ ಇನ್ನು ಬ್ರೋ ಬಿದ್ದು ಎದ್ದು ಬಿದ್ದು ಎದ್ದು ಇವಾಗ ಎಲ್ಲೂ ಬೀಳದೇ ಇಲ್ಲ, ನಾನು ಬೀಳಲ್ಲ, ಯಾರನ್ನು ಬೀಳಿಸೋದು ಇಲ್ಲ. ಹಂಗೆ ಆರಾಮಾಗಿ ಬ್ರೋ, ಇವಾಗೆಲ್ಲ ಮದ್ವೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಬ್ರೋ. ನೀವೆಲ್ಲ ಇನ್ನು ಸ್ವಲ್ಪ ಹಿಂದೆ ಇದ್ದೀರಾ, ಇನ್ನು ಮದ್ವೆ ಆಗಿ ಮಕ್ಕಳು ಮಾಡ್ಬೇಕು ಅನ್ನೋದು ನಮ್ಗೆ ಅವೆಲ್ಲ ಇಲ್ಲ. ಮಕ್ಕಳು ಮಾಡ್ಬೇಕನ್ನೋದಿದೆ, ಅದು ಟೈಮ್ ಬಂದಾಗ ಮಕ್ಕಳು ಮಾಡ್ಕೊಂತೀನಿ. ಮದ್ವೆ ಇಲ್ಲ ನೀವು. ನಿಜ ಲವ್ ಇಲ್ಲ, ಎಕ್ಸಾಂಪಲ್ ನಾನು ಹೇಳಿದ್ದು ಬ್ರೋ, ಲವ್ ಇಲ್ವಾ ಬ್ರೋ ನಿಮಗೆ? ಲವ್ ಇಲ್ವಾ ಅವ್ರ ಮೇಲೆ? ಯಶಸ್ವಿನಿ ಬ್ರೋ, ನಾನು ಎಲ್ಲರೂ ಲವ್ ಮಾಡ್ತೀನಿ, ನಮ್ಮನ್ನ ಯಾರು ಲವ್ ಮಾಡಲ್ವಲ್ಲ. ಅಲ್ಲ ನೀವು ಅವ್ರನ್ನೇ ಲವ್ ಮಾಡ್ತಿದ್ರೆ ಹೇಳಿ, ನಾನು ಐ ಮೀನ್ ನಾನು ಬಂದ್ರೆ ಸುಮ್ಮನೆ ಹಾಳಾಗ್ಬಿಡುತ್ತೆ. ಟ್ರೈಯಂಗಲ್ ಲವ್ ಸ್ಟೋರಿ ಇದೆ ಸುಮ್ಮನೆ ಶಿವಣ್ಣ ಮುಂದೆ ಬಿಟ್ಟಿಲ್ಲ ಅವ್ರಿಗೆ, ಐ ಮಾಡ್ತಾನೆ ಅವ್ರು. ಇನ್ನೇನು ಆಮೇಲೆ ಮಕ್ಕಳಾಗಿ ಅದೇ ಮುಂಗಾರು ಮಳೆ ಡೈಲಾಗ್ ಹೇಳ್ಬೇಕು ನೀವು. ಈಗ ಲಂಗೋಟಿ ಮನೆಯಲ್ಲಿ ಸಿರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ? ಇಲ್ಲ ಏನು ಸಿರಿ ಸಿರಿ ಅಲೆಕ್ಸಾ ಆ ಟೀಸರ್ ಅಲ್ಲಿ ಏನಿದೆ ಅದು ಸಿನಿಮಾದಲ್ಲಿ ಇರಲ್ಲ. ಅದು ತುಂಬಾ ಜನಕ್ಕೆ ದೊಡ್ಡ ಕನ್ಫ್ಯೂಷನ್ ಇದೆ. ನಾವು ಅದು ಟೈಟಲ್ ಅನೌನ್ಸ್ಮೆಂಟ್ ಗೋಸ್ಕರ ಅಂತಾನೆ ಮೇಜರ್ ಆಗಿ ಕರೆಕ್ಟ್ ಆಗ ತಪ್ಪೇನಾದ್ರೂ ಬಿಟ್ಕೊಡ್ತಾ ಇದೀನಿ ಅಂತ. ಸೊ ಟೈಟಲ್ ಗೋಸ್ಕರನೇ ಮೇಡಮ್ ಮಾಡಿರೋದು, ಟೈಟಲ್ ಅನೌನ್ಸ್ಮೆಂಟ್ ಈ ತರ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಆ ಟೀಸರ್ ಶೂಟ್ ಮಾಡಿರು. ಸೊ ಅದರಿಂದ ತುಂಬಾ ಮಿಸ್ ಕಮ್ಯುನಿಕೇಟ್ ಆಗಿದೆ ಎಷ್ಟೊಂದು. ನಮ್ಗಳಿಗೆ ಒಬ್ಬ ಮನುಷ್ಯ ಬರೀ ಲಂಗೋಟಿಯಲ್ಲಿ ನಿಲ್ಲೋದು ಅನ್ನೋದು ಏನು ಮುಜುಗರ ಅಲ್ಲ. ಯಾಕೆಂದ್ರೆ ನಮ್ಮ ಊರ್ ಕಡೆ ಈಗ ಕೂಡ ನಮ್ಮ ತಾತಂದ್ರು ಇವರೆಲ್ಲ ಬರೀ ಲಂಗೋಟಿಯಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರದ್ದು ಯಾವ್ದು ಇದಲ್ಲ, ನಮ್ಮ ಇದ್ರ ಹತ್ರ ಒಂದು ಟೆಂಪಲ್ ಇದೆ ನಮ್ಮ ಊರ್ ಹತ್ರ, ಅಲ್ಲಿ ಪೂಜಾರಿ ಈಗ ಬರೀ ಲಂಗೋಟಿಯಲ್ಲೇ ಪೂಜೆ ಮಾಡ್ತು.
ಸೊ ಅಂದ್ರೆ ನಾವು ಮೊನ್ನೆ ಮೊನ್ನೆವರೆಗೂ ಈಗಂದ್ರೆ ನಮ್ಮ ತಾತ ತೀರ್ಬೋದ್ರು ಅವ್ರಿಗೆ ಏನು ಹುಷಾರಿಲ್ಲ ಅಂತ ಆಮೇಲೆ ಬೇರೆ ಬಂದರು, ಬಟ್ ಮೊನ್ನೆ ಮೊನ್ನೆವರೆಗೂ ಆರಾಮ್ಸೆ ಬೇರೆ ಲಂಗೋಟಿ ಓಡಾಡ್ದವ್ರು ನಾವು ನೋಡ್ಬಿಟ್ಟಿದ್ದೀವಿ. ಅದು ಒಂದು ಮುಜುಗರ, ಒಬ್ಬ ಮನುಷ್ಯ ಒಬ್ಬ ಬರೀ ಲಂಗೋಟಿಯಲ್ಲಿ ಇದ್ರೆ ಅದು ನೋಡ್ಬಾರ್ದಂತ ಅರಣ್ಯಗ್ನ ಈ ಥರ ಮೈಂಡ್ಸೆಟ್ ಇಲ್ಲ ನಮಗೆ. ನಾನು ಒಂದು ವಿಡಿಯೋ ಕೂಡ ನೋಡಿದೆ, ಯಾರೋ ಪೂಜಾರಿಯವರು ಕೇಸ್ ಹಾಕ್ಬಿಡ್ತೀನಿ ಅದಾಕ್ಬಿಡ್ತೀನಿ ಅಂತ ಏನೋ ಹೇಳ್ತಿದ್ರೆ, ಏನೋ ನೋಟಿಸ್ ಕೊಡ್ತೀನಿ ಆ ಥರ ನೋಟಿಸ್ ಏನಾದರೂ ಬಂತಾ ನಿಮಗೆ ಫಿಲಮ್ ಚೇಂಬರ್ ಇದೆ? ಇಲ್ಲ ನೋಟಿಸ್ ಸರ್ ಅಂತ ಏನಿಲ್ಲ. ಆಮೇಲೆ ಅಷ್ಟೊಂದು ವೈರಲ್ಲಾಗಿ ಅಲ್ಲಿ ಓಡಾಡ್ತಾ ಇದ್ದಿಲ್ಲ ಕಾಂಟ್ರವರ್ಸಿಗಳು, ನಮ್ಮ ಹತ್ರ ಯಾರು ಬಂದಿಲ್ಲ. ನಮಗೆ ಫೋನ್ ಮಾಡಿದ್ದೆ ಒಬ್ರು ಮೇನ್ ಅಂದ್ರೆ ಆ ಕಮ್ಯುನಿಟಿಯ ಚೀಫ್ ಅಧ್ಯಕ್ಷರು ಫೋನ್ ಮಾಡಿದ್ರು, ಅವ್ರಿಗೆ ನಾ ಕ್ಲಾರಿಫಿಕೇಶನ್ ಕೊಟ್ಟೆ. ಹೌದಮ್ಮ ಆಯ್ತು ಸರಿ ಅಂತ ಅವರು ಸರಿ ಆಯ್ತು ನಾನು ಅದನ್ನ ಚೆಕ್ ಮಾಡ್ತೀನಿ ಅಂತ ಅಂದ್ರು. ನನ್ಗೊಂದು ನನ್ಗೊಂತೂ ಕಮೆಂಟ್ಸ್ಗಳು ಚಚ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಅಲ್ಲ ನಮಗೂ ಅಷ್ಟೇ, ನನಗೆ ಕಮೆಂಟ್ ಎಲ್ಲ ನೋಡಿ ಅಪ್ಪ ಅಂದ್ರೆ ಅಂತದ್ ಯಾವ ಕ್ರೈಮ್ ಮಾಡ್ಬಿಟ್ಟಿವಿ ನಾವು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಒಬ್ಬೊಬ್ರು ಯೂಸ್ ಮಾಡೋ ಲ್ಯಾಂಗ್ವೇಜ್ಗಳು ಇವತ್ತರ ಇನ್ಸ್ಟಾಗ್ರಾಮ್ ಹೆಂಗ ಆಗ್ತಿದೆ ಅಂದ್ರೆ ಹಿಂಗೇನೋ ಹೋಗ್ತಾ. ನಿಮ್ಮ ಅಪ್ಪಂದು ಯಾವ ಕಲರ್ ಅಂತ ಕೇಳಿದ್ರು ನನಗೆ, ನಾನು ಗ್ರೀನ್ ಬ್ಲೂ ಅಂತ. ಅಂದ್ರೆ ಕೆಲವೊಂದ್ ಸರಿ ಮ್ಯಾಟರ್ ಆಗುತ್ತೆ, ಹೊಸದು ತಂಡ ಗಿಮಿಕ್ ಮಾಡ್ತಾ ಇದಾರೆ ಸಿನಿಮಾ ಪ್ರಮೋಷನ್ಗೆ, ಬೇಕು ಅಂತಾನೆ ಈ ತರ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಕೆಲವೊಬ್ರು. ನಿಜ ಅಂತ ನಿಮ್ಮ ನಿಮ್ಮ ಅಂದ್ರೆ ನಾನು ಕೇಳ್ತಾ ಇದ್ದೀನಿ ಗಿಮಿಕ್ಗೋಸ್ಕರ ಮಾಡಿದ್ದ ಅಕಸ್ಮಾತ್ ನಾವು ನಿಜವಾಗ್ಲೂ ಗಿಮಿಕ್ ಹೌದು ನಾವೇ ಮಾಡಿರೋದು ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಬಂದು ಹೊಡಿತಾರೆ ನಮ್ಗೆ. ಇಲ್ಲ ಬ್ರೋ ಅವ್ರಾಗೆ ಅವರು ಫೀಲ್ ಆಗಿದ್ದಾರೆ, ನಮ್ ಯೋಚನೆನೂ ಮಾಡಿಲ್ಲ. ನಾವು ಹೋಗಿದ್ದು ರಿಲೀಸ್ ಮಾಡ್ತೀವಿ ಅಂತ ಎಂಟರ್ಟೈನಿಂಗ್ ಆಗಿದೆ, ಇದನ್ನ ನೆಕ್ಸ್ಟ್ ಇಯರ್ ಪ್ರಮೋಷನ್ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದ್ದಕ್ಕಿದ್ದಾಗೆ ಮತ್ತೊಂದು ದಿವಸ ಅಯ್ಯೋ ಈ ತರ ವಿಡಿಯೋ ಹೋಗ್ತಾ ಇದೆ ಅಂತ ಕಳ್ಸಿದ್ರು. ಏನ್ ವಿಡಿಯೋ ಅಂತಂದ್ರೆ ಅಯ್ಯೋ ಅಂದ್ರೆ ಅದೇ ತುಂಬಾ ನೆಗೆಟಿವ್ ಆಗಿ ಮಾತಾಡಿ ಈ ಸಿನಿಮಾನೇ ಬ್ಯಾನ್ ಮಾಡ್ಬೇಕು, ಈ ಟೈಟಲ್ ಬ್ಯಾನ್ ಮಾಡ್ಬೇಕು ಅನ್ನೋ ತರ ನಮ್ಗೆ ಆಶ್ಚರ್ಯ ಅಂತ. ಪ್ರೊಡ್ಯೂಸರ್ ನಷ್ಟ ಆಗ್ಲಿ ಅದಾಗ್ಲಿ ಇದಾಗ್ಲಿ ಮೊದ್ಲೇ ಸಿನಿಮಾಗಳು ಹೆಂಗ ಆಗ್ತಾ ಇದೆ ಅದ್ರ ಮೇಲೆ ದೇವ್ರಗಳ ಶಾಪ, ದೇವ್ರ ವರ ಕೊಟ್ರು ಪೂಜಾರಿ ವರ ಈ ಸಿನಿಮಾ ಕಂಪ್ಲೀಟ್ ಆಗೋಗಿತ್ತು, ಈ ಸಿನಿಮಾ ಕಂಪ್ಲೀಟ್ ಆಗದೆ ಇರ್ಲಿ ಪ್ರೊಡ್ಯೂಸರ್ ನಷ್ಟ ಆಗ್ಲಿ ಇವ್ರಿಗೆ ಇವ್ರಿಗೆ ಏನೋ ಈ ಶಾಪ ಆಗಲ್ಲ. ಹಾ ಈ ಈ ಈ ಪ್ರೊಡಕ್ಷನ್ಗೆ ಅದೇ ಪರಿಸ್ಥಿತಿ ಬರ್ಲಿ, ಲಂಗೋಟಿ ಹಾಕೋ ತರ ಪರಿಸ್ಥಿತಿ ಬರ್ಲಿ. ಅಯ್ಯೋ ನಮಗೆ ಈಗ ನೀವು ಹಳ್ಳಿಲಿ ಹುಟ್ಟಿದ್ದೀರಾ, ಹಳ್ಳಿಲಿ ಎಲ್ಲ ಬೆಳೆದಿದ್ದೀರಾ, ನಿಮ್ ಪ್ರಕಾರ ಲಂಗೋಟಿ ಅಂದ್ರೆ ಅದು ಕೆಟ್ಟದ್ದ ಒಳ್ಳೇದ? ಒಳ್ಳೇದು. ಈಗ ನಮ್ಮ ಈ ಕರ್ನಾಟಕ ನೀವು ಹಳ್ಳಿಯವರ ಗೊತ್ತಿರ್ತದ, ಈ ಕರ್ನಾಟಕ ಟೈಮ್ ಅಲ್ಲ ಇವಾಗೆಲ್ಲ ಪಂಚೆ ಹಾಕೊಂಡು ಪ್ಯಾಂಟ್ ಹಾಕೊಂಡು ಗದ್ದಲ್ಲಿ ಕೆಸರು ಗದ್ದರಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಈಗಲೂ ಊರ್ ಕಡೆ ಲಂಗೋಟಿ ಹಾಕತ್ತಾರೆ, ಅದ್ರಲ್ಲಿ ತಪ್ಪು ಅಲ್ವಾ? ನೀವು ಹಾಕಿದ್ದೀರಾ ಬ್ರೋ ಲಂಗೋಟಿ? ನಾನು ಹಾಕಿನವ್ರು ನಮ್ದು ಇಲ್ಲಿ ಅಷ್ಟೊತ್ತಿಗೆ ಚಡ್ಡಿ ಗಿಡ್ಡಿ ಎಲ್ಲ ಈ 3-4 ಪಟಾಪಟಿ ಚಡ್ಡಿ ಎಲ್ಲ ಪಟಾಪಟಿ ಚಡ್ಡಿ 3-4 ಚಡ್ಡಿ ಎಲ್ಲ ಬಂದ್ಬಿಟ್ಟಿದ್ರು. ಈಗ ನಮ್ಮ ತಾತ ಅವರೆಲ್ಲ ಇದ್ರಲ್ಲ, ನಮ್ಮ ತಾತ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅದೊಂದು ಫ್ರೀ ಇರ್ತದೆ ನೋಡಿ. ಈಗ ಈ ಪ್ಯಾಂಟ್ ಹಾಕೊಂಡು ನೀವು ಈ ತರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಗದ್ದೆಲಿ, ಇವ್ರಿಗೆ ಗೊತ್ತಿರ್ತದೆ ನೀವು ಒಳ್ಳೆಯವರಲ್ವ, ನೀವು ಗೊತ್ತಿರ ನೋಡಿ. ಅದರಲ್ಲಿ ಏನು ತಪ್ಪು? ಈಗ ನಮ್ಮ ಮಲೆನಾಡು ಕಡೆ ಎಲ್ಲ ಹೋದಾಗ ಒಂದೊಂದ್ಸರಿ ನೋಡಿ ಅಲ್ಲೂ ಜಾಸ್ತಿ ಆಗ್ತದೆ. ಅದೇ ಹೇಳಿದೆ ಅಂದ್ರೆ ಲಂಗೋಟಿ ಅನ್ನೋದು ಅದು ಯಾವುದೋ ಒಂದು ಕಮ್ಯುನಿಟಿಯ ಸ್ವತ್ತ ಅಲ್ವೇ ಅಲ್ಲ, ಎಲ್ಲೇ ನೋಡಿದ್ರು ಅದ. ಆಮೇಲೆ ಅವ್ರವ್ರ ಅವ್ರವ್ರ ಶಾಸ್ತ್ರಕ್ಕೆ ತಕ್ಕ ಮಾಡ್ಕೊಂಡು ಹೋಗ್ಬಿಟ್ರೆ ಮೂಲ ಒಂದು ತುಂಡು ಬಟ್ಟೆ ಅಂದ್ರೆ ನಮ್ಮ ಮಾನ ಮರ್ಯಾದೆ ಮುಚ್ಕೊಳಕ್ಕೆ ಅನ್ನೋದು ಶುರುವಾಗಿತ್ತು. ನಾನೇ ಅನ್ನಲ್ಲ, ಈಗ ಜಪಾನ್ ಅಲ್ಲೂ ತುಂಡು ಬಟ್ಟೆ ಇದೆ, ಫುಂಡ್ ದೋಶಿ ಅಂತಾರೆ. ಈಗ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ನಿಮ್ಗೆ ಬರುತ್ತೆ ಕಮೆಂಟ್ಸ್. ಹವಾಯಿ ಇದರಲ್ಲೂ ಕೂಡ ಅದನ್ನ ಯೂಸ್ ಮಾಡ್ತಾರೆ, ಸೇಮ್ ಲಂಗೋಟಿ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಮಾಲೋ ಅಂತಂತಾರೆ. ಎಲ್ಲಾ ಪ್ರಾಂತ್ಯದಲ್ಲೂ ಕೂಡ ತುಂಡು ಬಟ್ಟೆ ಅಂದ್ರೆ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿತ್ತು. ಸೊ ನಾವು ಮಾತಾಡ್ತಾರೆ ಆ ತುಂಡು ಬಟ್ಟೆ ಬದಕ್ಕೆ